ಸಾಮರ್ಥ್ಯವ ಕಣ್ಣಾಡಿದ್ದೇನೆ. ನುಡಿದಂತೆ ಗರುಡಾರೂಢನಾಗಿ ಕಳನಿರುವ ತಾಣದತ್ತ ಬಂದು ನಿಂತಿದ್ದೇನೆ. ಅವನನ್ನು ಎಪ್ಪಿಸಬೇಕು ಮಾತ್ರವಲ್ಲ, ಇವತ್ತು ನಾ ಕೊಡುವಂತಹ ಸೂಚನೆ ಅದು ವಿಶ್ವ ಕಲ್ಯಾಣಕ್ಕೆ ಸೂಚನೆಯಾಗಬೇಕು. ಆ ನಿಟ್ಟಿನಿಂದಲೇ ವರಮಹಾ ಶಂಖವನ್ನು ತೆಗೆದಿದ್ದೇನೆ. ಪುರದ ಹೊರ ಬಾಯಿಯಲ್ಲಿ ನಿಂತು ಮಳೆಗಿಸ್ತೇನೆ. ನಿನ್ನನ್ನು ಕರೆಸಿಕೊಳ್ಳಬೇಕು, ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು. ಈ ಕುತೂಹಲ, ಈ ಆಚೆ ಯಾವತ್ತೋ ಹುಟ್ಟಿದ್ದು. ತಮಾಸುರನ್ನು ವಧಿಸಿದಂತಹ ದೂರ್ತ ನೀನು, ಖ್ಯಾತಿಯನ್ನು ಕೆಡಿಸಿದಂತಹ ಅಧಮ ನೀನು, ಬಲಿ ಚಕ್ರವರ್ತಿಯ ತಲೆಗೆ ಮೆತ್ತೆ ತೊಳೆದು ಪಾತಾಳಕ್ಕೆ ಹತ್ತಿದಂತಹ ದೂರ್ತ ಮಾತ್ರವಲ್ಲ, ಹಿರಣ್ಯ ಕಚುವ ಅಲ್ಲ ಪ್ರಹ್ಲಾದನಂತಹ ಆ ಒಳ್ಳೆಯವರನ್ನು ಸತ್ವಹೀನರನ್ನಾಗಿ ಈಗ ಕೇವಲ ಹೆಣವನ್ನಾಗಿಸಿದಂತಹ ಪರಮ ಭ್ರಷ್ಟನೇ ನಿನ್ನ ವಧೆಗಾಗಿ. ಸಾಧ್ಯ ನೀನಾಡಿದ ಒಂದೊಂದು ಪ್ರಕ್ರಿಯೆಗಳಲ್ಲಿಯೂ ಕೂಡ ಪ್ರಾಜ್ಞರು ದಾರ್ಶನಿಕರು ಮಾತ್ರವಲ್ಲ ವೇದಾಂತಿಗಳು ಪ್ರತಿಯೊಬ್ಬರು ಹರಿಯನ್ನು ವೇದಮೂರ್ತಿ ಅಂತ ಕೊಂಡಾಡಿದ್ದಾರೆ. ಪ್ರತಿಯೊಬ್ಬರು ಒಪ್ಪಿಕೊಳ್ಳಿಲ್ಲ, ನಿನ್ನ ರಾಕ್ಷಸವಾಗಿರುವಂತಹ ನಾವು ಯಾವ ಕಾರಣಕ್ಕೂ ಯಾವ ಕಾಲದಲ್ಲಿ ಒಪ್ಪಿಕೊಳ್ಳಲಾರೆ.
ಬಲಿಚಕ್ರವರ್ತಿಯೇ ನನ್ನನ್ನು ಆರಾಧಿಸಿದ್ದಾನೆ, ಪ್ರಹ್ಲಾದನೇ ನನ್ನನ್ನು ಪೂಜಿಸಿದ್ದಾನೆ, ನಿರತಿಯೇ ನನ್ನನ್ನು ನರ್ಚಿಸಿ ಅಷ್ಟ ದಿಕ್ಪತಿಗಳಲ್ಲಿ ಒಂದು ಸ್ಥಾನವನ್ನು ಹೊಂದಿದ್ದಾನೆ. ಪ್ರತಿಯೊಂದು ವಿಭಾಗದಲ್ಲಿ ನೀ ನಿರೀಕ್ಷೆ ಮಾಡು, ಖ್ಯಾತಿಯ ತಲೆ ಕಡಿದೆ ಅಂತ ನೀನು ಹೇಳಿದೆ. ಖ್ಯಾತಿಯ ತಲೆ ತೆತ್ತರು ಮತ್ತೆ ಬದುಕಿದ ಕಾಲ ಗಂಡ ಹೆಂಡತಿ ಇರುವರು ಒಟ್ಟಾಗಿ 10,000 ವರ್ಷ ತಪ್ಪ ಸ್ವೀಕರಿಸಿ ನಾ ಕೊಟ್ಟ ಶಾಪವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಶಿಕ್ಷೆ ಕೊಟ್ಟವರು ನಾ ಶಿಕ್ಷೆ ಕೊಡುವಲ್ಲಿ ಋಗು ಮಹರ್ಷಿಗಳೇ ಒಪ್ಪಿದ್ದಾರೆ, ಶಪಿಸಿದ ಅವರೇ ಅವರ ಅಪರಾಧವನ್ನು ಒಪ್ಪಿಕೊಂಡು 10,000 ಖ್ಯಾತಿಯ ತಲೆ ಕಡಿಯುವಲ್ಲಿ ಖ್ಯಾತಿಯಂತೆ ತಪ್ಪು ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಅವಳು ಏನು ಮಾಡಿದ್ದಾಳೆ ಎನ್ನುವುದನ್ನು ಯೋಚನೆ ಮಾಡು. ಮುಖ್ಯರಾದ ದುಷ್ಟರಿಗೆ ಆಶ್ರಯ ಕೊಟ್ಟಳು, ಪ್ರಶ್ನಿಸುವುದಕ್ಕೆ ಬಂದ ದೇವೇಂದ್ರನನ್ನು ಶಪಿಸಿದಳು. ನಾನೇ ಮುಂದಾಗಿ ಹೋಗಿ ಕೊಡು ಅಂತ ಕೇಳಿದ್ರೆ ಹರಿಯನ್ನಿ ನಿಲ್ಲು, ಗೃಹಸ್ಥವಾಗಿರುವಂತ ನನಗೆ ದುಷ್ಟನೇ ಆಗಲಿ ದುರ್ಮತಿ ಆಗಿರಲಿ ಅತಿ ಅತಿಥಿ ಎಂಬುದು ಅಭ್ಯಾಗತರು ಅಲ್ಲ, ಗಂಡ ಬರುವಲ್ಲಿವರೆಗೆ ನೀನು ಕಾಯ್ದಿರು. ಖಂಡಿತ ಹಾಗಲ್ಲ, ನಾ ಹೋಗಿ ಕೇಳಿತ್ತು ಯಾಕೆ, ಲೋಕದ ಶಿಕ್ಷ ರಕ್ಷಾ ಕರ್ತನಾಗಿ ಬಂದಿದ್ದೇನೆ. ನಿನ್ನ ಗಂಡನಾದರೂ ಹರಿಯ ಪಾಲನೆಯ ವ್ಯಾಪ್ತಿಯಿಂದ ಹೊರಗಲ್ಲ, ಅವನಾದರೂ ವೇದಜ್ಞನಾಗಬೇಕು ಅಂತಿದ್ರೆ ಬ್ರಹ್ಮ ಪರಮೇಶ ಮುಖ್ಯರು ಒಪ್ಪಿದ ಹರಿಯನ್ನು ಅರ್ಚಿಸಿಯೇವ ಯಜ್ಞ ನಿಲ್ಲು, ಯಜ್ಞ ನಾರಾಯಣ ಸಾಕ್ಷಾತ್ಕಾರದಿಂದ ಆಗಬೇಕು. ಆದ್ದರಿಂದ ಇಂದು ನಿನ್ನ ಪತಿ ಇಲ್ಲದೆ ಇದ್ದರೂ ಜಗತ್ಪತಿಯಾಗಿ ಬಿಟ್ಟು ಕೊಡು ಅಂತ ಕೇಳಿದೆ. ನಾ ನಿಲ್ಲೋ, ನಾ ಜಗತ್ಪತಿ, ನಾ ಲೋಕಕ್ಕೆ ಒಪ್ಪಿಕೊಂಡಿದ್ದರು. ನಿನ್ನ ಹೋಗಿ ಯಾವ ವಿಷ್ಣು ನೀನು ಬ್ರಹ್ಮನನ್ನು ತಪ್ಪ ಸ್ವೀಕರಿಸಿದೆಯೋ ಅದೇ ಬ್ರಹ್ಮನಲ್ಲಿ ಕೇಳು. ಅವ ಅಲ್ಲ ಅಂತ ಹೇಳಿ ನಿನಗೆ ಯಾವ ಬ್ರಹ್ಮ ಚಕ್ರ ಕೊಟ್ಟದ್ದು? ಯಾವ ಬ್ರಹ್ಮ? ಯಾರು ಬ್ರಹ್ಮ? ಅಲ್ಲ ಬ್ರಹ್ಮ ಮೂರು ಮೂರ್ತಿಗಳಲ್ಲಿ ಒಬ್ಬ ನನ್ನನ್ನು ಒಪ್ಪತ್ತಿಯೋ? ಹರಿಯ ನಿಲ್ಲು, ನನ್ನನ್ನು ಮೂರು ಮೂರ್ತಿಗಳಲ್ಲಿ ಒಬ್ಬ ಅಂತ ಒಪ್ಪತ್ತಿಯೋ? ಮೂರು ಮೂರ್ತಿಗಳು ನನಗೆ ಬೇಡ, ನನಗೆ ಪರಮೇಶ್ವರ ಜಗತ ಮಾತಾ ಪಿತರು ನೀನು ಪಾರ್ವತಿ ಪರಮೇಶ್ವರ. ನಿಲ್ಲು, ನೀನು ತಮಾಸುರನನ್ನು ನಿನ್ನ ಬಂದು ತೋಪ್ತೀಯ? ಖಂಡಿತವಾಗಿ. ನಿನಗೆ ನಿನ್ನ ಅನುಕೂಲಕ್ಕೆ ಬೇಕಾದ ಹಾಗೆ ನಾನು ಎಲ್ಲ ಅನುಕೂಲವನ್ನು ಬದಿಗಿಟ್ಟೆ ಮಾತಾಡುವ ಜಗತ ಸಕಲರ ರಕ್ಷಣೆಯನ್ನು ಮಾಡುವ ಇಂದ್ರ ಅಂಥವನನ್ನು ಪ್ರದಭ್ರಷ್ಟಗೊಳಿಸಿದ್ರೆ ದಾರಿಗ ಏನು? ನೀ ಅಂದ ಮೊದಲಿನ ಎಲ್ಲ ರಕ್ಕಸರನ್ನು ಕೊಂದು ರಕ್ಕಸ ಕುಲ ಕುಟಾರಕ ಅಂತ ಹೇಳಿ ರಕ್ಕಸ ಕುಲ ಕುಟಾರಕರಾಗಿರುವಂತ ನಿನ್ನನ್ನು ಕೊಂದು ನನ್ನ ಸರ್ವಾಧಿಪತಿಯನ್ನು ಸ್ಥಾಪಿಸುವುದಕ್ಕಾಗಿ ಬಂದಿದ್ದೇನೆ. ನೀ ಸಾಧ್ಯ ಆದ್ರೆ ಅದನ್ನು ಮಾಡಬೇಕು. ಇವತ್ತು ಮಾತಾಡುವುದಿಲ್ಲ, ಯಾಕೆ? ನಿನ್ನಲ್ಲಿ ಮಾತಾಡಬೇಕು ಅಂತಿದ್ರೆ ಕೇಳುವ ಯೋಗ ನಿನಗೆ ಬೇಕು. ನಿನಗೆ ಹೇಳುವ ದೌರ್ಭಾಗ್ಯ ನನಗೆ ಬೇಡ, ಯಾಕಂದ್ರೆ ನನಗೆ ಒಂದು ಸಮಯ ಉಂಟು. ಆದ್ದರಿಂದ ಸಮಯ ಪ್ರಜ್ಞೆಯನ್ನು ಮೀರಿ ವ್ಯವಹರಿಸುವುದಿಲ್ಲ. ಒಪ್ಪಬೇಕು ಎನ್ನುವುದರಿಂದ ಆಡಿದೆ. ಒಪ್ಪದೇ ಇದ್ದವನಿಗೆ ಹೇಳಿದ್ರೆ ಹೇಗಾಗುತ್ತದೆ? ಬೋರ್ಕಲ್ನ ಮೇಲೆ ನೀರು ಸುರಿದ ಹಾಗಾಗುತ್ತದೆ. ನೀನು ಬೋರ್ಕಲ್ಲು, ಆದ್ದರಿಂದ ನಿನಗೆ ನೀರು ಸುರಿಸಲು ಎರಡು ಮಾತಾಡಬೇಕಂತ ಇತ್ತು. ಎಲ್ಲಿಯಾದ್ರೂ ನಾನು ಇಲ್ಲದಾಗ ಮಾತಾಡ್ತೇನೆ, ನನ್ನನ್ನು ದೂರ್ತಾರೆ. ಓಡಿದು ಓಡಿಸಿಕೊಂಡು ಹೋಗುವಂತ ಒಬ್ಬ ಜಾಯಮಾನವ ಸಣ್ಣ ಮನುಷ್ಯ ನಮ್ಮಲ್ಲ. ದುಷ್ಟ
ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಇವ ಕಲಿತದ್ದೇ ಸರಿ ಇಲ್ಲ, ಯಾಕಂದ್ರೆ ಇವನು ಹರಿಯ ಚಾರಿತ್ರ್ಯವನ್ನಾಗಲಿ ಧನುಜದ ವಿಷಯಿತವಾಗಲಿ ತಿಳಿದ ಬಗೆ ಸರಿ ಇಲ್ಲ. ಕೆಲವರು ವಾಮ ಮಾರ್ಗದಿಂದ ತಿಳಿದ್ರೆ, ಕೆಲವರು ಉತ್ತಮವಾದ ಮಾರ್ಗದಿಂದ ಕಲಿಯುತ್ತಾರೆ. ಬಿದಿರ ಹೊಟ್ಟೆಯನ್ನು ಒಬ್ಬ ಗಾಯಕನಾದವ ಕೊಳಲಾಗಿ ಪರಿವರ್ತನೆಗೊಳಿಸ್ತಾನೆ. ಒಬ್ಬ ಉತ್ತಮನಾದಂತಹ ವ್ಯಕ್ತಿಯೊಬ್ಬನು ಅದನ್ನು ತಾನು ಕಟ್ಟಿಗೆಗಾಗಿ ವಿನಿಯೋಗಗೊಳಿಸ್ತಾನೆ. ಮತ್ತೊಬ್ಬನು ಏನು ಮಾಡ್ತಾನೆ, ಯಾವುದೋ ಹೆಣ ಚುಡುಸುಡುವ ಚಟ್ಟವಾಗಿ ವಿನಿಯೋಗಿಸ್ತಾನೆ. ಇವನಿಗೆ ಕೊಳಲು ನಾದ ಕೇಳಿ ಅಭ್ಯಾಸ ಇಲ್ಲ, ಇವನು ಯಾರ್ಯಾರ ಚಟ್ಟ ಹೊತ್ತೇ ಇಂಥದ್ದು ಮಾಡ. ಆದ್ದರಿಂದ ಇವನ ಈ ಚಟ ಬಿಡಿಸಬೇಕು ಅಂತಿದ್ರೆ ನಾವು ಹಠವಾದಿ ಆಗುವುದಲ್ಲ. ಉಪದೇಶೋಹಿ ಮೂರ್ಖಾಣಾಂ ಪ್ರಕೋಪಾಯ ನಾಶಾಂತಯೇ. ಮೂರ್ಖರಿಗೆ ಉಪದೇಶ ಮಾಡುವುದವರ ಕೋಪಕ್ಕೆ ಕಾರಣವೇ ವಿನಃ ಶಾಂತತೆಗಲ್ಲ ಅಂತ ಹೇಳಿದ್ದಕ್ಕೆ ಇವನದ್ದು ತಪ್ಪಲ್ಲ. ಇಂತಹ ಅಯೋಗ್ಯರನ್ನು ಬೆಂಬಲಿಸುವವರಿದ್ದಾರಲ್ಲ, ಅದು ಬಹುದೊಡ್ಡ ತಪ್ಪು. ಯಾಕಂದ್ರೆ ನಾವೇ ನಮ್ಮನ್ನು ನಾಳದ ಬಾವಿಗೆ ನೂಕಿಕೊಳ್ಳುವುದು, ನಾವೇ ಕೊಡುವುದಲ್ಲ. ಹೇಳಲಿಕ್ಕೆ ಹೋದ್ರೆ ನಮ್ಮ ಬ್ರಹ್ಮ ಅವನೇ ಕೊಟ್ಟ, ಇನ್ನು ಮುಂದೆ ಕೆಟ್ಟೆ ಅಂತ ತಲೆ ಮೇಲೆ ಕೈಯಿಟ್ಟುಕೊಳ್ತಾನೆ. ನಾಳೆ ದೂರುವುದು ಯಾರನ್ನು, ಅದಕ್ಕಿಂತ ಮೇಲೆ ಇದ್ದವರನ್ನು. ಅವರು ಸರಿ ಇಲ್ಲ ಅಂತ ಅಂದ್ರೆ ಮಹಾವಿಷ್ಣುವಿನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾರೆ. ಆದ್ದರಿಂದ ವಿಧಿ ವರವ ಕೊಟ್ಟು ಕೆಟ್ಟ, ಆದರೆ ಲೋಕವನ್ನು ರಕ್ಷಿಸಬೇಕಾದ ಹೊಣೆಗಾರಿಕೆ ನನಗುಂಟು. ಯುದ್ಧದಲ್ಲಿ ಯಾಕೆ ಸೋತೆ ಬಲ್ಲಿರ, ನಾ ಸೋತದ್ದಲ್ಲ ಸೋತಂತೆ ನಟಿಸಿದ್ದು. ಕಾರಣ ವಿಧಾತವನಿಗೆ ಚಕ್ರಾಯುಧ ಕೊಟ್ಟಿದ್ದಾನೆ. ನಾನು ನಾಳೆ ಸುದರ್ಶನವನ್ನು ಪ್ರಯೋಗ ಮಾಡಿದೆ ಅಂತಾದ್ರೆ ಉಭಯ ಚಕ್ರಗಳ ಸಂಘರ್ಷ ನಾಳೆ ಲೋಕಮಾರಕ ಸ್ಥಿತಿಗೆ ಕಾರಣವಾದೀತು. ಆದ್ದರಿಂದಲೇ ಸೋಲಿನಲ್ಲೂ ಒಂದು ಅರ್ಥ ಉಂಟು ಎನ್ನುವುದನ್ನು ಕಾಣಿಸುವುದಕ್ಕೆ ಇಂದಿನ ಸೋಲು ನಾಳಿನ ಗೆಲುವು ಅಂತಾಗಬೇಕು. ಆದ್ದರಿಂದ ಸೋಲೆನ್ನುವುದು ಅವಮಾನವಲ್ಲ, ಸೋಲೆನ್ನುವುದು ನಮ್ಮನ್ನು ನಾವು ತಿದ್ದುಕೊಳ್ಳುವುದಕ್ಕಿರುವ ಪ್ರಮಾಣ. ಅದುವೇ ನಿಜವಾದ ಸಾರ್ಥಕ ಸಾಧನವಾಗಿ ದುಷ್ಟ ಬದೆಗೆ ನಂದಿಯಾಗಬೇಕು. ಹೀಗೆ ಯೋಚಿಸುತ್ತಾ ಸಾಗುತ್ತಿದ್ದಾಗ್ಯೆ ನನ್ನ ಬಲದ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಾ ಉಂಟು. ಬಿಂದು ಬಿಂದು ಹನಿ ವೈಕುಂಠದ ಕ್ಷೀರಾಬ್ಧಿಗೆ ಬೀಳುತ್ತಾ ಉಂಟು. ಪರಿಣಾಮ ಏನು ನೋಡೋಣ.